ಸದನ ಆರಂಭವಾಗಿದೆ. ಸದನ ಆರಂಭವಾಗ್ತಿದ್ದಂತೆ ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸಭೆ ಕಲಾಪ ಈಗಷ್ಟೇ ಆರಂಭವಾಗಿದೆ. ಧಿಕ್ಕಾರ ನಿನ್ನೆ ಸಾಲಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ತಿದ್ದುಪಡಿ ವಿಧೇಯಕವನ್ನು ಪರಿಗಣಿಸುವಂತೆ ಸೂಚಿಸುತ್ತೇನೆ. ವಿಧೇಯಕದ ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಿದ ವಿಧೇಯಕ ಸಭೆಯ ಮತಕ್ಕೆ ಮಂಡಿಸಿಲ್ಲ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ. ಹದಿನೈದನೇ ವಿಧಾನಸಭೆಯ ಮೂರನೇ ಅಧಿವೇಶನವು 6 ಫೆಬ್ರವರಿ 2019 ಬೆಂಗಳೂರಿನ ವಿಧಾನಸೌಧದ ವಿಧಾನಸಭೆಯ ಸಭಾಂಗಣದಲ್ಲಿ ಪ್ರಾರಂಭವಾಗಿ 14 ಫೆಬ್ರವರಿ 2019 7 ದಿನಗಳ ಕಾಲ ಕಲಾಪಗಳನ್ನು ನಡೆಸಲಾಗಿದ್ದು ಒಟ್ಟಾರೆ 15 ಗಂಟೆ 10 ನಿಮಿಷಗಳ ಕಾಲ ಕಾರ್ಯಕಲಾಪಗಳನ್ನು ನಡೆಸಲಾಗಿದೆ. ಏನ್ ಗಲಾಟೆ ಮಾಡ್ತಾ ಇದ್ರು ಇದೆಲ್ಲ? ಸದನದ ಎಲ್ಲಾ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ನನ್ನೊಂದಿಗೆ ಸಹಕರಿಸಿದ ಸಭಾನಾಯಕರಾದ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ, ಸಚಿವ ಸಂಪುಟದ ಸದಸ್ಯರಿಗೆ, ಉಪಸಭಾಧ್ಯಕ್ಷರಿಗೆ, ಸರ್ಕಾರಿ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರುಗಳಿಗೆ, ಸದನದ ಎಲ್ಲ ಮಾನ್ಯ ಸದಸ್ಯರಿಗೆ, ಮಾಧ್ಯಮ ಹಾಗೂ ಪತ್ರಿಕಾ ಪ್ರತಿನಿಧಿ, ಸರ್ಕಾರದ ಎಲ್ಲ ಇಲಾಖಾ ಮುಖ್ಯಸ್ಥರು, ಅಧಿಕಾರಿ ಸಿಬ್ಬಂದಿಯವರಿಗೆ ಹಾಗೂ ವಿಧಾನಸಭೆಯ ಸಚಿವಾಲಯದ ಅಧಿಕಾರಿ ನೌಕರರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈಗ 7 ನಿಮಿಷ ರೀ, ರಾಷ್ಟ್ರಗೀತೆ ಹೇಳಿದ ಮೇಲೆ ನೀವೇನು ಮಾತಾಡೋಕ್ಕಾಗಲ್ಲ. ನಾನು ಇದನ್ನ ಬಯಸಲಿಲ್ಲ. ಪ್ರಜಾಸತ್ತಾತ್ಮಕ ಹೇಳಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅವ್ರ ಕಾರಣನೋ ನೀವು ಕಾರಣನೋ ಇಲ್ಲಿ ಬಂದು ನಿಂತು ಅಟ್ಲೀಸ್ಟ್ ನೆಕ್ಸ್ಟ್ ಆದ್ರೂ ಈಗ ಆಗದೇ ಇರಲಿ ಅಂತ ನನ್ನ ಪ್ರೇಯರ್ಸ್. ನಾವೆಲ್ಲರೂ ಕೂಡ ಜವಾಬ್ದಾರಿ ಜನ. ನಾನು ಇದರಿಂದ ಖುಷಿ ಪಡ್ತಕ್ಕಂಥನು ಅಥವಾ ಬಜೆಟ್ ಪಾಸ್ ಆಗೋಯ್ತು ಅಂತ ಬೆನ್ನು ತಟ್ಕೊಳ್ತಕ್ಕಂಥ ಸ್ವಭಾವ ನಂದಲ್ಲ. ನಮ್ಮ ಸ್ವಂತ ಹಣ ಖರ್ಚು ಮಾಡಬೇಕಾದ್ರೆ ಒಂದೊಂದು ರೂಪಾಯಿ ಕೂಡ ನಾವು ಲೆಕ್ಕ ಹಾಕ್ತೀವಿ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ನಾವು ಜನರ ಪರವಾಗಿ ಖರ್ಚು ಮಾಡುವಾಗ ಈಗ ಆಗಬಾರ್ದು. ಇಷ್ಟೊಂದು ಜನ ಇದ್ದಾರೆ, ಇರಪ್ಪ ನಾ ಏನ್ ಮಾತಾಡ್ತೀವಿ, ಕೂತ್ಕೊಳ್ರಿ. ಆಯ್ತಪ್ಪ, ಆಯ್ತು, ನೀನು ಬಂದ್ಮೇಲೆ ಸಾಫಲ್ಯ ಮಾಡುವಂತ ಇರಪ್ಪ ಒಂದು ನಿಮಿಷ ದಯಮಾಡಿ ಅರ್ಥ ಮಾಡಿ ನೋಡ್ರಿ, ಮ್ಯಾನರ್ಸ್ ಇರಬೇಕಾಗುತ್ತೆ. ಏನ್ರಿ, ವಾಟ್ ಕೈಂಡ್ ಆಫ್ ಪರ್ಸನ್ ಯು ಹ್ಯಾವ್ ಇನ್ ಯುವರ್ ಪಾರ್ಟಿ? ಏನಿದು? ನಾನೊಂದು ಅಪೀಲ್ ಮಾಡಿ ಒಳ್ಳೆ ಮಾತು ಹೇಳಿ ರಾಷ್ಟ್ರಗೀತೆ ಹೇಳಿದ್ರೆ ಕ್ಲೋಸ್ ಆಗುತ್ತೆ ಅಂದ್ರೆ ಈಗಲೂ ಕೂಡ ಏನ್ ಗೌರವ ತಲಕಾಯಿ ಹಾಗೆ ಮಾಡಬಾರ್ದು. ನನಗೆ ಹೃದಯ ಕಿತ್ಕೊಂಡು ಬರುತ್ತೆ. ನಮ್ಮ ಮನೆಯೊಳಗೆ ಒಂದು ವಸ್ತು ಪರ್ಚೇಸ್ ಮಾಡ್ಬೇಕಾದ್ರೆ 10 ಅಂಗಡಿಲಿ ವಿಚಾರಣೆ ಮಾಡ್ತೀವಿ. 10 ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ. ಬೀದಿಯಲ್ಲಿ ಇರ್ತಕ್ಕಂಥ ಒಂದು ಕೂಲಿ ಕಾರ್ಮಿಕನ ತೆರಿಗೆ ಹಣ ನಾವು ಕೊಡ್ತಾ ಇರೋದು. ನಿಮ್ಮ ಮನೆ ಬಗ್ಗೆ ನಾವೇನ್ ಮಾಡಬೇಕು? ಎಲ್ಲರೂ ಕಾರಣ. ನಾನು ಒಬ್ಬರ ಮೇಲೆ ಹೇಳ್ತಾ ಇಲ್ಲ, ನಾನು ಒಬ್ಬರ ಮೇಲೆ ಹೇಳ್ತಾ ಇಲ್ಲ, ನಾನು ಪಕ್ಷ ವಹಿಸಿ ಮಾತಾಡ್ತಾ ಇಲ್ಲ. ಸುನೀಲ್ ಕೇಳ್ರಿ, ಆಯ್ತು, ನಿಮ್ಗೆ ನಾನು ಪಕ್ಷ ವಹಿಸಿ ಮಾತಾಡ್ತಾ ಇಲ್ಲ. ಬೋಪಯ್ಯನವರೇ, ನಾನು ಪಾರ್ಟಿ ವಹಿಸಿ ಮಾತಾಡ್ತಾ ಇಲ್ಲ, ಇಡೀ ಸದನಕ್ಕೆ ನಾನು ಹೇಳ್ತಾ ಕೇಳ್ರಿ, ಇಡೀ ಸದನಕ್ಕೆ ನಾನು ಹೇಳ್ತಾ ಇರೋದು. ಜನ ಕಳಿಸ್ತಾರಲ್ಲ, ಆಯ್ತು, ರಾಷ್ಟ್ರಗೀತೆಗೆ ನಿಂತ್ಕೊಳ್ಳಿ.